ಇಂದು ಕ್ವಿಟ್ ಇಂಡಿಯಾ ಚಳವಳಿ ಅಂಗವಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹನೀಯರನ್ನು ಸ್ಮರಿಸುವ ಕಾರ್ಯಕ್ರಮ ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು. ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್, ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು. ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಬಳಿಕ ಸಿದ್ದರಾಮಯ್ಯ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ಸಿಗರ ಪಾತ್ರ ಮಹತ್ವದ್ದಾಗಿದ್ದು ಸಾವಿರಾರು ಮಂದಿಯ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ದಕ್ಕಿದೆ ಎಂದರು. ಕ್ವಿಟ್ ಇಂಡಿಯಾ ಚಳವಳಿನೇ ಭೂಮಿಗೆ ನಾವೆಲ್ಲರೂ ಕೂಡ ಈಗ ಸ್ವಾತಂತ್ರ್ಯದ ಫಲಾನುಭವಿಗಳು, ಹಾಗಾದ್ರೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಿದವರಲ್ಲ. 2014ರಲ್ಲಿ ದೇಶದ ಮುಂದೆ ಜನರ ಮುಂದೆ ಮಾಡುವಂತ ಮನವಿ ಎಂಬಂತ ಕಾಂಗ್ರೆಸ್ಗೆ 60 ವರ್ಷ ಅಧಿಕಾರ ಕೊಟ್ಟಿದ್ದೀವಿ, ನಮಗೆ 60 ತಿಂಗಳು ಕೊಡಿ ಸಾಕು, ಈ ದೇಶದ ಚಿತ್ರ ಬದಲಾವಣೆ ಮಾಡ್ತೀವಿ. ಅವ್ರಿಗೆ 60 ವರ್ಷ ಕೊಟ್ಟಿದ್ದೀರಿ ಕಾಂಗ್ರೆಸ್ನವ್ರಿಗೆ, ನಮಗೆ 60 ತಿಂಗಳು ಕೊಡಿ ಸಾಕು, ನಾವು ದೇಶದ ಚಿತ್ರನ ಆರ್ಥಿಕ ಸಾಮಾಜಿಕ ಚಿತ್ರವನ್ನು ಬದಲಾವಣೆ ಮಾಡಬಹುದು. ಬದಲಾವಣೆ ಅಂತೂ ಮಾಡಿಬಿಟ್ಟಿದ್ದಾರೆ ಅವರು, ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರು ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಬದಲಾವಣೆ ಮಾಡಿದ್ದಾರೆ. ಇವರ 7 ವರ್ಷಗಳ ಅವಧಿಯಲ್ಲಿ ಬಡತನದ ರೇಖೆಯಿಂದ ಜನರು ಮೇಲಕ್ಕೆ ಹೋಗಬೇಕಾಗಿತ್ತಲ್ಲ, ಅಂದ್ರೆ 23% ಜನ ಕೆಳಗಡೆ ಹೋಗಿದ್ದಾರೆ. ಎಸ್ ಆರ್ ಪಾಟೀಲ್ ಮಾತನಾಡಿ, 1942ರಲ್ಲಿ ಬಾಂಬೆಯಲ್ಲಿ ಅಖಿಲ ಭಾರತೀಯ ಕಾಂಗ್ರೆಸ್ ಮಾಡಿದ ನಿರ್ಣಯದಂತೆ ಕ್ವಿಟ್ ಇಂಡಿಯಾ ಚಳವಳಿ ನಡೆದಿದ್ದು, ಈ ಹೋರಾಟದ ಫಲವಾಗಿ ನಾವಿಂದು ಬ್ರಿಟಿಷರ ಹಂಗು ತೊರೆದು ಸ್ವತಂತ್ರವಾಗಿ ಆಡಳಿತ ನಡೆಸುತ್ತಿದ್ದೇವೆ ಎಂದರು. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಬೇಕು, ಈ ಚಳವಳಿಯಲ್ಲಿ ದೇಶದ ಎಲ್ಲ ಜನ, ಯುವಕರಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲ ಜಾತಿ ಧರ್ಮ ಎಲ್ಲ ಜನಾಂಗದವರು ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಬಂದು ಬ್ರಿಟಿಷರ ವಿರುದ್ಧ ಈ ಚಲೆಂಜ್ ಆಫ್ ಚಳವಳಿಯಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ವಿಚಾರವನ್ನು ಹೇಳುವುದರ ಜೊತೆಗೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅನ್ನುವಂತಹ ಸಂದೇಶವನ್ನು ಕೊಟ್ಟರು.